ಈಗ ಉಕ್ರೇನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಗಂಗೆ ಬಗ್ಗೆ ಸಿದ್ದರಾಮಯ್ಯನವರು ಸಾಕಷ್ಟು ಅಂದ್ರೆ ಸರ್ಕಾರ ಕೇಂದ್ರ ಸರ್ಕಾರದ ಬೇಜವಾಬ್ದಾರಿತನ ಇದೆ ಇದರಲ್ಲಿ ಅದೆಲ್ಲ ಮಾತಾಡ್ತಾರೆ ಮುಖ್ಯವಾಗಿ ಬೇಜವಾಬ್ದಾರಿತನ ಇರುವಂತದ್ದು ಅವರ ಹೇಳಿಕೆಯಲ್ಲಿ ಇಡೀ ವಿಶ್ವದಲ್ಲೇ ಬಹಳ ಉತ್ತಮವಾಗಿ ಎವಾಕ್ಯುಯೇಷನ್ ಮಾಡುತ್ತಿರುವಂತದ್ದು ಏರ್ ಲಿಫ್ಟಿಂಗ್ ಮಾಡುತ್ತಿರುವಂತದ್ದು ಆರ ದೇಶದ ನಾಗರಿಕರನ್ನ ಅನ್ನೋದು ಪ್ರಥಮ ಸ್ಥಾನದಲ್ಲಿ ಇರುವಂತದ್ದು ಭಾರತ ಬೇರೆ ಯಾವ ದೇಶವು ಭಾರತದ ಮಟ್ಟದಲ್ಲಿ ಭಾರತದ ಏನು ಕಾರ್ಯಚರಣೆ ಏನು ಮಾಡ್ತಿದೆಯೋ ಆ ಮಟ್ಟದಲ್ಲಿ ಬೇರೆ ಯಾವ ದೇಶವು ಮಾಡಿರುವಂತದಿಲ್ಲ ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಯಾವುದನ್ನು ಗಮನಿಸದೆ ವಿರೋಧಿಸಬೇಕು ರಾಜಕೀಯ ಮಾಡಬೇಕು ಅಂತ ಏಕೈಕ ದೃಷ್ಟಿಯಿಂದ ಈ ರೀತಿ ನಮ್ಮ ಪ್ರತಿಪಕ್ಷದ ಕಾಂಗ್ರೆಸ್ ನಾಯಕರು ಆಗಿಂದಾಗ್ಲೇ ಮಾಹಿತಿಯ ಕೊರತೆಯಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಇಂತ ಹೇಳಿಕೆಗಳನ್ನು ಖಂಡಿಸಿ ಇವತ್ತೇನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರದ ನಾಲ್ಕು ಸಚಿವರನ್ನು ಈ ಒಂದು ಜವಾಬ್ದಾರಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸಿ ಸ್ವತಃ ಅವರೇ ಹೋಗಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಇವತ್ತಿಂತ ಸವಾಲಿನ ಅಲ್ಲೇನು ಸುಲಭ ಮಾತ್ರದಲ್ಲಿರುವಂತಹ ಸ್ಥಿತಿಯಲ್ಲ ನಮಗೆ ಗೊತ್ತಿದೆ ಬಹಳ ಸವಾಲಿನ ಮಧ್ಯದಲ್ಲಿ ಯುದ್ಧದ ಮಧ್ಯದಲ್ಲಿ ಇವತ್ತು ಪ್ರತಿಯೊಬ್ಬರನ್ನು ಕರೆತರೋದ್ರಿಂದ ಸುಲಭ ಮಾತ್ರವಾಗಿಲ್ಲ ಆದರೂ ಸಹ ಈ ಸವಾಲನ್ನು ಸ್ವೀಕರಿಸಿ ಇವತ್ತು ರಷ್ಯಾ ಪ್ರೆಸಿಡೆಂಟ್ ಅವರ ಜೊತೆ ಮಾತಾಡೋದೇ ಆಗಲಿ ಯುಕ್ರೇನ್ ಅವ್ರ ಜೊತೆ ಆಗಲಿ ರೊಮೇನಿಯಾ ಪೋಲ್ಯಾಂಡ್ ಈ ರೀತಿ ಬೇರೆ ಬೇರೆ ಎಲ್ಲ ದೇಶಗಳ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿ ನಮ್ಮ ದೇಶದ ನಾಗರಿಕರನ್ನು ವಾಪಸ್ ಕರೆತರಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಆಗಿದೆ ಒಟ್ಟು 19,700 ಜನ ಅಲ್ಲಿರುವಂಥದ್ದಿದೆ ಈಗಾಗಲೇ 6,000 ಜನನ್ನ ಕರೆತರುವಂಥದ್ದಾಗಿದೆ 6,000 ಜನನ್ನ ಇನ್ನು ಉಳಿದವ್ರನ್ನು ಕರೆತರುವಂಥದ್ದು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿ ಕರೆತರ್ತೀವಿ ನೀವು ಕೂಡ ವೈದ್ಯರು ಅಂದ್ರೆ ಈಗ ಯುಕ್ರೇನ್ನಲ್ಲಿ ವೈದ್ಯಕೀಯ ಶಿಕ್ಷಣ ಪಡ್ಕೊಂಡು ಈ ಭಾಗಕ್ಕೆ ಬಂದವರು ಇಲ್ಲಿನ ಪರೀಕ್ಷೆಗಳಲ್ಲಿ ಅವರು ಇದಾಗ್ತಾ ಇಲ್ಲ ಅಂದ್ರೆ ಪಾಸ್ ಆಗ್ತಾ ಇಲ್ಲ ಅಂತಂದ್ರೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಈಗ ಇದೆಲ್ಲ ಸೂಕ್ತವಾದ ಸಮಯ ಇಲ್ಲ ಈಗೇನು ನಮ್ಮ ದೇಶದ ನಾಗರಿಕನ ಕರೆತರುವಂಥದ್ದಾಗಲಿ ಯಾಕೆಂದ್ರೆ ಈ ಸಬ್ಜೆಕ್ಟ್ ಎಲ್ಲ ರಾತ್ರೋರಾತ್ರಿ ಕೆಲವೇ ನಿಮಿಷದಲ್ಲಿ ಕೆಲವೇ ಗಂಟೆದಲ್ಲಿ ಚರ್ಚೆ ಮಾಡುವಂಥದ್ದಿಲ್ಲ ಒಂದು ವ್ಯವಸ್ಥೆ ತನ್ನದೇ ಆದಂಥ ರೀತಿಯಲ್ಲಿ ಹಲವಾರು ವರ್ಷದಿಂದ ಬೆಳೆದು ಬಂದಿರುವಂಥದ್ದು ಯಾವ ರೀತಿ ಜನಪರವಾಗಿರಬೇಕು ಅನ್ನೋಂಥ ಬೇರೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡೋಣ ಇವತ್ತು ನಮ್ಮ ದೇಶದ ನಾಗರಿಕರನ್ನ ಅಲ್ಲಿಂದ ಸುರಕ್ಷಿತವಾಗಿ ವಾಪಸ್ ಕರೆತರುವಂಥ ಕೆಲಸವನ್ನು ಮಾಡಿ ಏನು ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಯಾವುದೇ ಕೊರತೆ ಇಲ್ಲ ಅನ್ನೋದು ವಿಶ್ವಾಸದಲ್ಲಿ ಹೇಳ್ಬೋದು ಈಗ ನಿಮ್ಗೆ ಹೇಳಬೇಕು ಅಂದ್ರೆ ಕರ್ನಾಟಕದಲ್ಲಿ ತಮಗೆ ಗೊತ್ತಿದೆ ಎಷ್ಟು ಕಾಲೇಜ್ ಇದೆ ಎಷ್ಟು ಪರ್ಸೆಂಟ್ ಫ್ರೀ ಸೀಟ್ ಇದೆ ಅನ್ನೋದು ತಮಗೆಲ್ಲ ಗೊತ್ತಿದೆ 40%ಗಿಂತ ಅಷ್ಟು ಫ್ರೀ ಸೀಟ್ ಇರುವಂತದ್ದಿದೆ 20ಕ್ಕಿಂತ ಹೆಚ್ಚು 23ರಷ್ಟು ಸರ್ಕಾರಿ ಕಾಲೇಜ್ಗಳಿದೆ 23 ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳಿದ್ದಾವೆ ಎಷ್ಟು 1,000,000,000 ಕೋಟಿ ಖರ್ಚು ಮಾಡ್ತಿದ್ದೆ ನೀವು 1,000,000,000 ಕೋಟಿ ಸರ್ಕಾರದಲ್ಲೂ ಹಣವನ್ನು ಖರ್ಚು ಮಾಡ್ತಿರುವಂಥದ್ದಿದೆ ಒಟ್ಟಾರೆ ವೈದ್ಯಕೀಯ ಶಿಕ್ಷಣ ಪ್ರತಿಯೊಬ್ಬರನ್ನು ವೈದ್ಯರು ಮಾಡಲಿಕ್ಕಾಗಲ್ಲ ಇವತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಒಂದು ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಇದೆ ಕರ್ನಾಟಕ ಭಾರತದಲ್ಲಿರ್ಬೋದು ಕೊರತೆ ಆದರೆ ಕರ್ನಾಟಕದಲ್ಲಿ ನಾವು ನೋಡಿದಾಗ ಸರ್ಪ್ಲೈಸ್ ಡಾಕ್ಟರ್ಸ್ಗಳಿದ್ದಾರೆ ಪ್ರಾಬಲಿ ಪೋಸ್ಟ್ ಗ್ರಾಜುಯೇಷನ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿಕ್ಕಲ್ಲಿ ಸಾಕಷ್ಟು ಯೋಜನೆಗಳನ್ನು ಮಾಡ್ತಿದ್ದಾರೆ ಇವತ್ತೇನು NMCಗಳಿಗೆ ತಿಳಿಸುವಂಥದ್ದು ಎಲ್ಲ ಮಾಡಬೇಕು ಅನ್ನೋಂಥ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಿಕ್ಕಲ್ಲಿ ಈಗಾಗಲೇ ಯೋಜನೆಗಳನ್ನು ಮಾಡಿ ಇನ್ನೂ ಯಾವ ರೀತಿ ಸುಧಾರಣೆಗಳನ್ನು ಮಾಡಬೇಕು ಅಂತಿದ್ದೆ ಒಟ್ಟಾರೆ ಈಗ ಹೇಳಿದಲ್ಲ ಈ ಸಂದರ್ಭ ನಮ್ಮ ನಾಡಿಗೆ ಒಳ್ಳೇದಾಗಬೇಕು ನಾಡಿಗೆ ಒಳ್ಳೇದಾಗಬೇಕು ಅಂದರೆ ಇಂಥ ಬಿಸಿ ಸಂದರ್ಭದಲ್ಲಿ ಭಾವನಾತ್ಮಕವಾಗಿರುವಂಥ ಈ ಸಂದರ್ಭದಲ್ಲಿ ಇಂಥ ಚರ್ಚೆ ಮಾಡಿದಾಗ ಇದು ರಿಯಾಕ್ಷನರಿ ಆಗಿಬಿಡುತ್ತೆ ರಿಯಾಕ್ಷನರಿ ಆಗಬಾರ್ದು ಸಮಯಾವಕಾಶವನ್ನು ಸಮಾಧಾನದಲ್ಲಿ ನೋಡಿ ಸೂಕ್ತವಾಗಿರುವಂಥ ಕೆಲಸಗಳನ್ನು ಸಮಾಜದ ಸಮಸ್ತ ಜನತೆಯ ಎಲ್ಲರ ಸಲಹೆಗಳನ್ನು ಪಡ್ಕೊಂಡು ಏನನ್ನು ಸುಧಾರಣೆಗಳು ತರಬಹುದು ಅನ್ನೋದನ್ನ ಮುಂದಿನ ದಿನದಲ್ಲಿ ಮಾತಾಡೋಣ ತುಳು ಶಿಕ್ಷಕರಿಗೆ ಸರ್ಕಾರ ಇವಾಗ ತುಂಬಾ ಜನ ತುಳು ಶಿಕ್ಷಕರು ಇದ್ದಾರೆ ಅವರಿಗೆ ಸರ್ಕಾರದಿಂದ ಏನು ಸ್ಪೆಷಲ್ ಆಗಿ ಶಿಕ್ಷಣ ಇಲಾಖೆಯಲ್ಲಿ ಏನು ಸಿಗ್ತಾ ಇಲ್ಲ ಆ ಬಗ್ಗೆ ಏನಾದರೂ ಮಾಡ್ಬೋದು ಇಲ್ಲ ಎಲ್ಲ ಸಣ್ಣ ಭಾಷೆಗಳನ್ನ ಇವತ್ತು ತುಳು ಭಾಷೆ ಆಗಲಿ ಅರೆ ಭಾಷೆ ಆಗಲಿ ಕೊಂಕಣಿ ಭಾಷೆ ಆಗಲಿ ಇವತ್ತು ಬೇರೆ ಎಲ್ಲ ಭಾಷೆಗಳನ್ನು ಸಣ್ಣ ಭಾಷೆಗಳನ್ನು ಬೆಳೀಲಿಕ್ಕೆ ಇವತ್ತು ಎಲ್ಲ ರೀತಿಯಾದಂಥ ಸಹಕಾರವನ್ನು ಭಾಷೆಗಳನ್ನ ಬೆಳೆಸಬೇಕು ಅಂತ ಭಾಳ ಸ್ಪಷ್ಟವಾಗಿ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿದೆ ಎಲ್ಲ ಭಾಷೆಗಳನ್ನು ಬೆಳೆಸುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.